ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಅವರು, ಇದೀಗ ಮಾಡಿದಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಈ ಮುಂಚೆಯೇ, ಅಂದ್ರೆ 2 ತಿಂಗಳ ಹಿಂದೆಯೇ ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು, ಅವ್ರ ಪ್ರೆಸ್ಟೀಜ್ ಕೂಡ ಉಳಿತಾ ಇತ್ತು ಅಂತ ಮಾತನಾಡಿದ್ದಾರೆ. ಬಿಜೆಪಿ ಈ ವಿಷಯವನ್ನ ಕೆಣಕದಾಗಲೇ ಅವರು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ವಿಜಯೇಂದ್ರ, ಕೇಳೋಣ. ಸಿದ್ದರಾಮಯ್ಯನವರು ಒಂದಾದ್ಮೇಲೆ ಒಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅವರು ಬಹಳ ಅನುಭವಿಗಳು, ಅದು ಬೇರೆ ಪ್ರಶ್ನೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗೂಢ ಪ್ರಕರಣದಲ್ಲಿ ಫ್ರಮ್ ದ ಡೇ 1, ಯಾವಾಗ ಭಾರತೀಯ ಜನತಾ ಪಾರ್ಟಿ ಗೂಢ ವಿಚಾರವನ್ನ ಎತ್ಕೊಂಡಾಗಿ ಅವ್ರು ಎಚ್ಚೆತ್ಕೋಬೇಕಾಗಿತ್ತು. ಮೊನ್ನೆ ತೆಗೆದುಕೊಂಡಂತ ನಿರ್ಧಾರ ಬಹುಶಃ 2 ತಿಂಗಳ ಹಿಂದೆನೆ ಬಿಜೆಪಿ ಹೋರಾಟವನ್ನ ತೆಗೆದುಕೊಳ್ಳುವ ಮುನ್ನವೇ ಇಲ್ಲ ತಪ್ಪಾಗಿದೆ, ನಾನು ನಿವೇಶನಗಳನ್ನ ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇಷ್ಟೊಂದು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು, ಹೈಕೋರ್ಟಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು, ಸ್ಪೆಷಲ್ ಕೋರ್ಟಲ್ಲಿ ಇವತ್ತು ತನಿಖೆಗೆ ಆದೇಶ, ಇವೆಲ್ಲವೂ ಕೂಡ ಬಹುಶಃ ಅವಾಯ್ಡ್ ಮಾಡ್ಬೋದಿತ್ತು. ಆದರೆ ಸಿದ್ದರಾಮಯ್ಯನವರು ಯಾರು ಸಲಹೆ ಕೊಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅನ್ಕೊಳ್ತೇನೆ, ಯಾಕೆಂದ್ರೆ